ಇನ್ನೊಬ್ಬರನ್ನ ಮುಗಿಸಿದ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ ಒನ್. ದೇವೇಗೌಡರು ನಂಬರ್ ಒನ್. ಏನ್ ಮಾಡಿದ್ದಾರೆ ದೇವೇಗೌಡರು? ಏನ್ ಮಾಡಿದ್ದಾರೆ? ನಾನು ಕೇಳಿದೆ, ಅವ್ರ ಭಾಷಣ ಕೇಳಿದೆ ನಾನು. ಮೇಕೆ ದಾಟು ನಾನು ಉಸಿರವರೆಗೆ ಮೇಕೆ ದಾಟನ್ನು ಮಾಡಿಸ್ತೇನೆ, ಮೇಕೆ ದಾಟನ್ನು ಮಾಡಿಸ್ತೇನೆ. ಅವರ ಮಿತ್ರ ಪಕ್ಷ ಡಿ ಎಂ ಕೆಯನ್ನು ಒಪ್ಪಿಸ್ಲಿ, ಡಿ ಎಂ ಕೆಯನ್ನು ಒಪ್ಪಿಸ್ಲಿ. ಮಿಸ್ಟರ್ ದೇವೇಗೌಡ, ಮಿಸ್ಟರ್ ದೇವೇಗೌಡ, ನೀವು ಮೇಕೆ ದಾಟನ್ನು ಮಾಡಿಸ್ಲಿಕ್ಕೆ ಏನು ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳ್ತೀರಿ? ನರೇಂದ್ರ ಮೋದಿಯವರಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಬಂದಿರಲಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿದ್ದೀರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದೇವೇಗೌಡರು. ಇದೇ 2019 ಲೋಕಸಭಾ ಚುನಾವಣೆಯಲ್ಲಿ, 19 ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರಿ ನರೇಂದ್ರ ಮೋದಿಯವರ ಬಗ್ಗೆ? ಕುಮಾರಸ್ವಾಮಿ ಏನು ಹೇಳಿದ್ದಾರೆ? ಕುಮಾರಸ್ವಾಮಿ ಇವರು ಹೇಳಿದ್ರು, ನರೇಂದ್ರ ಮೋದಿಯವರಂತ ಸುಳ್ಳುಗಾರರು ಸಿಕ್ಕಲ್ಲ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರಲಿಲ್ಲ. ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ. ಒಂದು ವೇಳೆ ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಬಿಡ್ತೀನಿ. ಬಿಟ್ರ ಯಾವ್ಯಾವ ಕಾಲದಲ್ಲಿ ಏನೇನು ಹೇಳ್ತಾರೆ? ಸಿದ್ದರಾಮಯ್ಯನನ್ನು ನಾನು ಮುಖ್ಯಮಂತ್ರಿ ಮಾಡಿದೆ. ಮಿಸ್ಟರ್ ದೇವೇಗೌಡ, ನಿನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಯಾರು? ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ 1994 ಇಸ್ವಿನಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವತ್ತು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು. ನೀವು ದೇವೇಗೌಡರೇ, ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನು ಕರ್ಕಬಂದು ಸಾಜಪ್ಪ ಎಂ ಪಿ ಆಗಿದ್ದರು. ಆಗ ಚೆಲುವರಾಯಸ್ವಾಮಿನೂ ಕೂಡ ಇದ್ದರು. ಏನಪ್ಪ ಚೆಲುವರಾಯಸ್ವಾಮಿ, ಕರ್ಕಬಂದು ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು, ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಎಸ್ ಆರ್ ಬೊಮ್ಮಾಯಿಯವರು ರಾಷ್ಟ್ರೀಯ ಅಧ್ಯಕ್ಷರು. ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಬೊಮ್ಮಾಯಿಯವರ ಸರ್ಕಾರವನ್ನು ಕೆಡುಬಿಟ್ಟಿದ್ರು ಇವರು. ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವುದರಿಂದ ಬೊಮ್ಮಾಯಿಯವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ನಾನು, ಬೈರೇಗೌಡ, ಪ್ರಕಾಶ್, ಸಿಂಧಿಯಾ, ಜಾಲಪ್ಪ, ನಾಣಯ್ಯ, ಚಂದ್ರಶೇಖರ್, ನಾವೆಲ್ಲ ಬೊಮ್ಮಾಯಿಯವರನ್ನ ಒಪ್ಪಿಸಿ ಇವ್ರನ್ನ ಸಾಜಪ್ಪ ಪ್ರೆಸಿಡೆಂಟ್ ಮಾಡೋದು. ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ. ನಾನು ದೇವೇಗೌಡರೆ, ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸಕ್ಕಾಗತ್ತಾ? ಇದು ಇತಿಹಾಸ, ನಡೆದಿರ್ತಕ್ಕಂಥ ಇತಿಹಾಸ. ಸಿದ್ದರಾಮಯ್ಯನಿಗೆ ಸೊಕ್ಕು ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಆ ಗರ್ವವನ್ನು ಮುಗಿಸ್ಬೇಕು, ಸೊಕ್ಕನ್ನು ಅಡಗಿಸ್ಬೇಕು, ಗರ್ವ ಭಂಗ ಮಾಡಬೇಕು, ಅಹಂಕಾರವನ್ನು ಇಳಿಸ್ಬೇಕು. ದೇವೇಗೌಡರೇ, ಇದು ಪಾಳ್ಯಗಾರಿಕೆ ಮಾತಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದದ್ದು, ಮುಖ್ಯಮಂತ್ರಿ ಆಗಿದ್ದವರು, ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು. ನನಗೆ 62 ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ ನೀವು. ಇವತ್ತಿನವರೆಗೂ ಕೂಡ
ಪಾಳ್ಳೆಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ.